ನಮ್ಮ ಅತ್ತೆಯವರಿಗೆ ದೇವ್ ಬರ್ತಿತ್ತು, ಅವರು ಬಂದು ಇಲ್ಲಿ ನಡ್ಕೊಂಡಿಂದ ಅವ್ರಿಗೆಲ್ಲ ಚೊಕ್ಕ ಆರಾಮ. ಆದ್ರೆ ಈ ಬಸವಣ್ಣನ ಕುರು ಐತೆ ಇಲ್ಲ ಅಂತಂದು ಅವ್ನು ಪರೀಕ್ಷೆ ಮಾಡೋಣ ಅಂತಂದು ಒಂದು ಯೋಚನೆ ಬಂತು. ಇಲ್ಲಿಂದ ಬಹಳ ಜನರು ಇಲ್ಲ ಬಸವಣ್ಣದೇವ್ರ ಮಹತ್ವ ಮಹಿಮೆ ಐತಿ, ಇಲ್ಲಿ ದುಷ್ಟ ಶಕ್ತಿಗಳದ್ದೇನಾದ್ರು ಇದ್ರೆ ಅದನ್ನೆಲ್ಲ ಸರಿ ಮಾಡ್ತಾರೆ. ಇದರಿಂದ ಒಂದು ಸ್ವಲ್ಪ ಏನೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೋದಲ್ಲೆಲ್ಲ ಆಕ್ಸಿಡೆಂಟ್ ಆಗೋದು ಹಿಂಗೆಲ್ಲ ಸುಮಾರೆಲ್ಲ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಇಲ್ಲಿಗೆ ಬಂದ್ರ ಮೇಲೆ ಸ್ವಲ್ಪ ಸರಿ ಆಗ್ತಾ ಇತ್ತು. ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋ ಸ್ವಾಗತ. ನಾನು ನಿಮ್ಮನ್ನು ಕರ್ಕೊ ಬಂದಿರೋ ಜಾಗ ಯಾವ್ದಂತ ಹೇಳಿದ್ರೆ ಒಂದು ದೇವಸ್ಥಾನ. ಕೆಟ್ಟಗಾಳಿ ಸೋಕಿದ್ದು, ಆಮೇಲೆ ಭೂತಗೀತ ಹಿಡಿದಿರೋದು ಅಥವಾ ದೆವ್ವಗಿವ ಹಿಡಿದಿರೋದು ಯಾರಿಗಾರ ಇದ್ದಿದ್ರೆ ಅದನ್ನ ಬಿಡಿಸೋದಕ್ಕಾಗಿನೇ ಮತ್ತೆ ಅದನ್ನ ಪರಿಹರಿಸೋಕ್ಕಾಗಿನೇ ಒಂದು ಸ್ಥಳದಲ್ಲಿ ಇದ್ದೀನಿ. ಈಗ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದು ಅಥವಾ ಏನಾದರೂ ಆಸೆ ಈಡೇರಿಸೋದಕ್ಕಾಗಿ ಅಥವಾ ನಿಮ್ಮ ಮದುವೆ ಆಗಿರಲಿಲ್ಲ, ನಿಮ್ಮ ಏನಾದರೂ ಬಿಸ್ನೆಸ್ ಮಾಡಬೇಕು ಆ ಥರದ್ದೇನಾದ್ರು, ಆ ಸ್ಥಳ ಬಂದುಬಿಟ್ಟು ನಾನು ಕೊನೆಯಲ್ಲಿ ಹೇಳ್ತೀನಿ. ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಅಂಥ ಸಮಸ್ಯೆಗಳನ್ನ ದೂರ ಮಾಡೋದಕ್ಕಾಗಿ ಈ ದೇವಸ್ಥಾನ ಪ್ರಸಿದ್ಧ ಆಗಿದೆ. ಯಾವ ಥರ ಇರುತ್ತೆ ಇಲ್ಲಿನ ಕಾರ್ಯಗಳು, ಯಾವ ಥರ ಪರಿಹರಿಸ್ಬೋದು ಅನ್ನೋದನ್ನ ಇಲ್ಲಿ ಈ ದೇವಸ್ಥಾನ ಉಸ್ತುವಾರಿ ಒಬ್ಬರಿದ್ದಾರೆ, ಹಾಗೆ ಪೂಜಾರಿಗಳಿದ್ದಾರೆ, ಅದನ್ನು ಹಂತ ಹಂತವಾಗಿ ಒಂದೊಂದು ವಿವರಿಸ್ತಾ ಬರ್ತಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಬನ್ನಿ ಆ ದೇವಸ್ಥಾನ ಹತ್ರ ಹೋಗೋಣ. ಸ್ನೇಹಿತರೆ, ನಾ ಹೇಳದಂಗೆ ಈ ದೇವಸ್ಥಾನದ ಕಾರ್ಯದರ್ಶಿಗಳು ನಮ್ಮ ಹತ್ರ ಇದಾರೆ, ಅವ್ರು ಹೇಳ್ತಾರೆ ಯಾವ ತರ ಇರುತ್ತೆ ಇಲ್ಲಿನ ಕಾರ್ಯಗಳು, ಯಾವ ತರ ಪರಿಹರಿಸಬಹುದು ಅನ್ನೋದನ್ನ ಒಂದೊಂದು ವಿವರಣೆ ಕೊಡ್ತಾರೆ, ಬನ್ನಿ ಮಾತಾಡೋಣ. ನಮಸ್ತೆ. ಇದ್ರ ಬಗ್ಗೆ ಹೇಳ್ತೀರಾ, ಈ ದೇವಸ್ಥಾನ ಭೂತ ಪ್ರೇತಗಳನ್ನ ಬಿಡಿಸೋದಕ್ಕಾಗಿರೋದಂತೆ, ಹೌದಾ? ಅದ್ ಯಾವ ತರ ಇರುತ್ತೆ ಅಂತ ಹೇಳ್ತೀರಾ? ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಹಿರೂರು ಸುಕ್ಷೇತ್ರ ಅಂತ ಶ್ರೀ ವಿಶ್ವೇಶ್ವರ ದೇವಸ್ಥಾನ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರಮುಖವಾಗಿ ಪ್ರತಿ ಅಮಾಸೆಗೆ ಪ್ರಸಾದ ಸೇವೆ ನಡೆಯುತ್ತದೆ, ಪ್ರಸಾದ ಸೇವೆ ನಡೀತದೆ. ಮೇಲಾಗಿ ಮಾಟ ಮಂತ್ರ ದೆವ್ವ ಭೂತ ಇದು ವಿಶೇಷವಾಗಿ ಅತಿ ನಮ್ಮ ಈ ಹಿರೂರಿನ ಬಸವಣ್ಣ ಬಂದು ಇಲ್ಲಿ ಬಂದಂಥ ಭಕ್ತರಿಗೆ ವರವನ್ನು ಕೊಡ್ತಾನೆ. ಅದೇ ರೀತಿ ಕಲ್ಯಾಣ ಮಂಟಪ ಇದೊಂದು ಅನುಕೂಲ ಇದೆ. ಇದು ಸುಕ್ಷೇತ್ರ ಅಂತೇಳಿ ಪ್ರಸಿದ್ಧ ಆಗಿದೆ ಹಿರೂರು. ತುಂಬ ಜನ ಹೊರಗಡೆಯಿಂದೆಲ್ಲ ಬರ್ತಾರೆ, ಹೊರಗಡೆಯಿಂದ ಎಲ್ಲ ಜನ ಬರ್ತಾರೆ. ಇದು ಈ ಮಾಟ ಮಂತ್ರ ದೆವ್ವಗಿವ ಬಿಡಿಸೋದು ಯಾವ ತರ ಇರುತ್ತೆ ಕ್ರಿಯೆ? ಇಲ್ಲಿಂದ ಹಿಂದಿನ ದಿವಸ ಬಂದು ಇಲ್ಲಿ ಒಂದು ತೀರ್ಥ ಬಾವಿ ಅಂತ ಇದೆ, ಅದರಲ್ಲಿ ಸ್ನಾನ ಮಾಡಿ ಒಂದು ಪ್ರಸಾದ ಕಟ್ಟಿ ಅದರಲ್ಲಿ ಮುಕ್ತಿಯನ್ನು ಪಡಿಬಹುದು. ಮುಕ್ತಿಯನ್ನು ಪಡಿಬಹುದು. ಯಾವ ದಿನ ಇರುತ್ತೆ, ಯಾವ ದಿನ ಬರಬೇಕು? ಪ್ರತಿ ದಿನ ಯಾವಾಗ ಸೋಮವಾರ ವಿಶೇಷ ಬಸವೇಶ್ವರ ದೇವಸ್ಥಾನಕ್ಕೆ, ಆಮೇಲೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಮಾಡಬಹುದು. ಅಮಾವಾಸ್ಯೆ ದಿನ ಪ್ರಸಿದ್ಧ ಒಳ್ಳೆ ದಿನ ಅಂತ ಆ ದಿನ ಬಂದ್ರೆ ಒಳ್ಳೇದು. ಭಾರತವನಿಗೆ ಅಲ್ಲಿ ಪ್ರಸಿದ್ಧವಾದ ಜಾತ್ರೆ ಆಗುತ್ತೆ, ನಾಲ್ಕೈದು ದಿವಸ ಅನ್ನ ಪ್ರಸಾದ ಇರುತ್ತೆ, ಸಾವಿರಾರು ಭಕ್ತರು ಜಾತ್ರೆಗೆ ಬರುತ್ತಾರೆ. ನನ್ನ ಹೆಸರು ಪಾರ್ಶ್ನಾಥ್ ಪದ್ಮಪ್ಪ ದುಂಡಣ್ಣವ್ರ ಅಂತ್ರಿ, ನಮ್ಮದು ಬಾಳಮಿಡ. ಇಲ್ಲಿ ಬಸವಣ್ಣನ ಕುರುವಿನಿಂದ ಎಲ್ಲ ಭಕ್ತಾದಿಗಳಿಗೆ ಸುಖ ಆಗೈತಿ. ಮೊದಲು ನಾವು ಕೇಳಿದ ಸುದ್ದಿ ಏನ್ರಪ್ಪ ಅಂದ್ರೆ, ಇಲ್ಲೊಂದು ಹಳೆ ಬಸವಣ್ಣ ದೇವ್ರು ಹಿಡಿಯುತ್ತರಿ, ಆದ್ರೆ ನಮ್ಮ ಅತ್ತೆಯವರಿಗೆ ದೇವ್ ಬರ್ತಿತ್ತು, ಅವರು ಬಂದು ಇಲ್ಲಿ ನಡ್ಕೊಂಡಿಂದ ಅವ್ರಿಗೆಲ್ಲ ಚೊಕ್ಕ ಆರಾಮಾದ್ರು. ಅಲ್ಲಿಂದ ನಾವು ಇಲ್ಲೇ ನಡ್ಕೊಂತೀವಿ. ಆಮೇಲೆ ರೀ, ಇಲ್ಲೇ ಒಬ್ಬ ರೈತರಿಗೆ ಹೋರಿಗೆ ಕಾಲ್ದಾನ್ ಬಂದಿತ್ತಂತೆ. ಅವಾಗ ಏನಾಯ್ತಂದ್ರಿ, ಹಳೆಯ ಒಂದು ಗುಡಿತು, ಅವ ನಮ್ಮಲ್ಲಿ ಬಸವಣ್ಣ ದೇವ್ರೈತ್ರಿ, ಆದ್ರೆ ನಮ್ಮ ಬಸವಣ್ಣಗೆ ಈ ಥರ ಆಗೈತಿ, ಆದ್ರೆ ಈ ಬಸವಣ್ಣನ ಕುರು ಐತೆ ಇಲ್ಲ ಅಂತಂದು ಅವ್ನು ಪರೀಕ್ಷೆ ಮಾಡೋಣ ಅಂತಂದು ಒಂದು ಯೋಚನೆ ಬಂತ್ರಿ ಅವನು. ಅವನು ಪ್ರತಿ ಸೋಮವಾರ ದಿವಸ ಎಷ್ಟು ಹೊರಿ ಮೈ ತೊಕೊಂಡು ಪ್ರದಕ್ಷಿಣೆ ಹಾಕಿಸಿ ಅಂತ ಬಂದಂದ್ರಿ. ಐದು ಪ್ರದಕ್ಷಿಣೆ ನಾವು ಕೇಳಿದ್ರಿ, ಇದು ಮತ್ತೆ ನಾವು ಸ್ವತಃ ನೋಡಿದ್ದೆಲ್ಲ ಪವಾಡನ. ಆಮೇಲೆ ಅವನಿಗೆ ಎತ್ಗು ವಾರ ಪ್ರತಿ ವಾರ ಪ್ರದಕ್ಷಿಣೆ ಹಾಕ್ಸು ಅಂತ ಬಂದಂಗೆ ಅವ್ನು ಹೋರಿ ಆರಾಮಾಯ್ತಂದ. ಅಲ್ಲಿಂದ ಭಾಳ ಜನರು ಇಲ್ಲ ಬಸವಣ್ಣ ದೇವ್ರದ್ದು ಮಹತ್ವ ಮಹಿಮೆ ಐತಿ ಅನ್ನೋದಂತ ತಿಳ್ಕೊಂಡು ಅಲ್ಲಿಂದ ಈ ಕುರು ನಡೀತಂತ ನಾವು ಮತ್ತೆ ಬಾಯಿಂದ ಬೇರೆಯವ್ರ ಬಾಯಿಂದ ಕೇಳೇವಿ. ಆದ್ರೂ ಇದು ಸತ್ಯನೋ ಅನಸ ಐತಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ? ಆಗಿದವ್ರೆ. ಆದ್ರೇನ್ರಿ, ನಾವು ಮಾಡಿದಂತ ಕೆಲಸದ ಮೇಲೆ ನಮಗ್ ಪರಿಹಾರ ಆಗ್ತಾವ. ನಾವು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಆಗ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟ. ನಮ್ಮ ಭಾವನೆ ಹೆಂಗಿರ್ತದೆ ಹಂಗ ಆಗ್ತಾವ ನೋಡ್ರಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಕಲ್ಕೊಪ್ಪ, ಬಾಳಂಬಿಡರಿ. ನನ್ನ ತಾಲೂಕು ಬಾಳಂಬಿಡರಿ.
ಈ ಹಿರೂರು ದೇವಸ್ಥಾನ ಅಂತ ಹೇಳಿ ಅಂದ್ರೆ ನಮ್ಮ ಮನೆ ದೇವ್ರ ಇದೆ ಹಿರೂರು ಬಸವಣ್ಣ. ಆದ್ರೆ ಇಲ್ಲಿ ನಡ್ಕೊಂಡ ಕುತ್ಕೊಂಡಿಂದ ನಮ್ಮ ಮಂದೇವ್ರಲ್ರಿ, ನಡ್ಕೊಂಡ ಕುತ್ಕೊಂಡಿಂದ ನಮಗೆ ತುಂಬಾ ತುಂಬಾ ಒಳ್ಳೇದಾಗೈತಿ. ಜನಕ್ಕೂ ಸಿಕ್ಕಾಪಟ್ಟೆ ಅಮಾವಾಸ್ಯೆಗೆ, ಪ್ರತಿ ಅಮಾವಾಸ್ಯೆಗಿನ ಜನಸಂಖ್ಯೆ ಭಾಳ ಬರ್ತೈತಿ. ಮತ್ತು ಜಾತ್ರೆ ಗೀತ್ರಿ ಭರ್ಜರಿ ಆಗತ್ರಿ, ಚಲೋ ಆಕತಿ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದರ ಈ ನಮ್ಮ ಮನಸ್ಸಿನೊಳಗೆ ಏನೈತಿ ಅನ್ನಂತದ್ ಅದನ್ನ ಮನಸ್ಸಿನೊಳಗೆ ಮಾಡ್ಕೊಂಡಿದ್ದ ಸ್ಪಂದನೆ ಆಗೈತಿ, ನಮಗೆ ಚೆನ್ನಾಗೈತಿ. ನಾವು ಪ್ರತಿ ಅಮಾವಾಸ್ಯೆನೂ ಬರ್ತೇವೆ, ತಪ್ಪಿಸಂಗಿಲ್ಲ. ನಮಸ್ತೆ, ನಾ ಸಾಗರದಿಂದ ಬಂದಿದ್ದೀನಿ. ಸಾಗರದಲ್ಲಿ ನಾನಿರೋದು, ಮನೆಗೆ ಬೇರೆ ಏನೇನೋ ತೊಂದರೆಗಳು, ಅದಕ್ಕೆ ನನ್ನ ತಮ್ಮ ಒಂದಿನ ಅಂದ ಅಕ್ಕ ಹೋಗಿ ಬರೋಣ ಅಲ್ಲಿಗೆ, ಅಲ್ಲಿಗೆ ಹೋಗಿ ತೀರ್ಥ ಸ್ನಾನ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನನ್ನ ತಮ್ಮನೇ ಕರ್ಕೊಂಬಂದ. ಈಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗ್ತಾ ಇದೆ. ನೀವು ಹಿಂಗೇನಾದ್ರು ಇದ್ರೆ ಬನ್ನಿ, ಇಲ್ಲಿ ದುಷ್ಟಶಕ್ತಿಗಳದ್ದೇನಾದರೂ ಇದ್ರೆ ಅದನ್ನೆಲ್ಲ ಸರಿ ಮಾಡ್ತಾವ್ರೆ. ಸರಿ ಮಾಡ್ತಾರೆ ಅಂದರೆ ತೀರ್ಥದಿಂದಲೇ ಎಲ್ಲ ಸರಿ ಹೋಗುತ್ತೆ. ಒಂದು 5 ಅಮಾವಾಸ್ಯೆಗೆ ಬಂದು ತೀರ್ಥ ಸ್ನಾನ ಮಾಡಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಮತ್ತೆ ಹಂಗೆ ಖುಷಿ ಇದ್ದವರು ಅಭಿಷೇಕನೆಲ್ಲ ಮಾಡಿಸ್ಬೋದು ಅಂತ. ನಿಮಗೇನು ಸಮಸ್ಯೆ ಇದು ಬಂದಿದ್ರೆ? ನಮಗೆ ಮನೇಲಿ ಒಬ್ಬರಿಗೆ ಸೇರಿಲ್ಲ ಅಂದರೆ ಮತ್ತೊಬ್ಬರು ಇನ್ನೊಬ್ಬರಿಗೆ ಸೇರಿಲ್ಲ. ಮತ್ತು ಹಿಂಗೆ ಕೆಲವು ಎಲ್ಲ ದುಷ್ಟಶಕ್ತಿಯಿಂದ ಒಂದು ಸ್ವಲ್ಪ ಏನೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೋದಲ್ಲೆಲ್ಲ ಆಕ್ಸಿಡೆಂಟ್ ಆಗೋದು ಹಿಂಗೆಲ್ಲ ಸುಮಾರೆಲ್ಲ ಪ್ರಾಬ್ಲಮ್ ಆಗಿತ್ತು. ಅಂದರೆ ಇಲ್ಲಿಗೆ ಬಂದ್ರ ಮೇಲೆ ಸ್ವಲ್ಪ ಸರಿ ಆಗ್ತಾ ಇದೆ ಅನಿಸ್ತಾ ಇದೆ. ನಿಮಗೂ ಒಳ್ಳೇದಾಗ್ಬೋದು, ಹಾಗೇನಾದ್ರು ಇದ್ರೆ ನೀವು ಬನ್ನಿ ಇಲ್ಲಿಗೆ. ತಾಲೂಕು ಹಿರೂರು. ನಾವು ನಿಮ್ಮ ಹೆಸರು? ವಿನಾಯಕ್ ಎಚ್ ತಳವಾರ ಅಂತ ಇಲ್ಲಿ. ಹಿರೂರಿನಲ್ಲಿ ಬಸವಣ್ಣ ದೇವರು ದೇವಸ್ಥಾನ ಪ್ರಸಿದ್ಧವಾಗಿದೆ. ಇಲ್ಲಿ ಭಕ್ತರು ಬಾಗಲಕೋಟೆ ಬಿಜಾಪುರದಿಂದ ಹಿಡಿದು ಈ ಬಸವಣ್ಣ ದೇವರಿಗೆ ನೋಡ್ಕೊಳ್ತಾರೆ. ಪ್ರತಿ ಶ್ರಾವಣ ಮಾಸದಲ್ಲಿ ವಿಜೃಂಭಣೆಯಿಂದ ಅನ್ನದಾಸೋಹ ಸಮೇತ ಇಲ್ಲಿ ನಡೀತಾ ಬರ್ತದೆ. ಪ್ರತಿ ಅಮಾಸೆ ಕೂಡ ಅನ್ನದಾಸೋಹ ನಡೀತಾ ಬರ್ತದೆ. ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡ್ಕೊಳ್ತಾರೆ. ಹಿರೂರಿನ ಒಂದು ದೇವರ ಒಂದು ಶಕ್ತಿನೂ ಭಾಳ ಹೆಮ್ಮೆಯಿಂದ ಹೇಳ್ಬೋದು ನಾವು, ದೇವ್ರ ಶಕ್ತಿ ಇದೆ ಅಂತ ಹೇಳಿದ್ವಿ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ನೈವೇದ್ಯ ಪ್ರಸಾದ ಅಂತೇಳಿ ಎಲ್ಲ ಭಕ್ತರು ಈ ಒಂದು ನೈವೇದ್ಯ ಪ್ರಸಾದವನ್ನು ವಿಶೇಷವಾಗಿ ಸೋಮವಾರಕ್ಕೊಮ್ಮೆ ಸ್ಥಳೀಯರು ಈ ಬಂದು ಈ ಬಸವೇಶ್ವರ ದೇವಸ್ಥಾನ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ. ಸ್ಪೆಷಲ್ ಇಲ್ಲಿ ಈ ಥರ ಮಾಡ್ಕೊಬಂದು ನೈವೇದ್ಯಕ್ಕೆ ಬಸವಣ್ಣನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಮತ್ತು ಅಮಾಸೆಗೆ ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನ ಭಕ್ತಾದಿಗಳು ತರೋದು ನೋಡಿದೆ, ಇಲ್ಲಿನ ಸ್ಪೆಷಲ್ ಇದೆ. ಇಲ್ಲಿ ಸ್ಪೆಷಲ್ ಬಸ್ಸಿನ ಟೈಮಿಂಗ್ಸ್ ಹೇಳ್ಕೊಡ್ತೀರಾ ಇಲ್ಲಿ ಬರೋದಕ್ಕೆ? ಹನಗಲಿಂದ ಹಿರೂರಿಗೆ 8 ಗಂಟೆಗೆ ಒಂದು ಹಂಗಲಿಂದ ಹಿರೂರಿಗೆ ಬರ್ತಿದ್ರಿ. ಮತ್ತು ನಂದು ಮಧ್ಯಾಹ್ನ 1-1:30 ನಮ್ಮ ಹಿರೂರು ಗ್ರಾಮ ಬರ್ತೈತಿ. ಸಾಯಂಕಾಲ 5-5:30 ಸುಮಾರು ಮತ್ತೊಂದು ಸಾಯಂಕಾಲ ಒಂದು ಬಸ್ ಬರ್ತೈತಿ. ಒಟ್ಟು ಹಾನಗಲ್ಲಿ ಬಂದರೆ ಬಸ್ ಬೇಕಾದ್ರಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿಂದ ನಮ್ಮ ಊರಿಗೆ ಬರ್ತೈತಿ ಬಸ್. ಎಷ್ಟು 9 ಕಿಲೋಮೀಟರ್ ಆಗುತ್ತಾ? 9 ಕಿಲೋಮೀಟರ್ ಆಗ್ತೈತಿ. ಮೊದಲೆಲ್ಲ ಇಲ್ಲಿ ಅದು ಥರದ್ದು ಊಟದ ವ್ಯವಸ್ಥೆ ಇದ್ದಿದ್ದಿಲ್ಲ. ಈಗ ನಮ್ಮ ಗ್ರಾಮದವರೇ ಮೊದಲಿಗೆ ಫಸ್ಟಿಗೆ ನಮ್ಮ ಗ್ರಾಮದವರೇ ಇಲ್ಲಿ ಜನ ಭಾಳ ಭಕ್ತಾದಿಗಳು ಬಂದು ಹೋಗ್ತಾರೆ. ಅದಕ್ಕೆ ನಾವು ಊರಿನವ್ರು ಕೂಡ್ಕೊಂಡು ನಾವು ಒಂದು ಪ್ರಸಾದನ್ನು ಎಲ್ಲರಿಗೂ ಭಕ್ತಾದಿಗಳು ಕೊಡೋದಂತೆ ನಾವು ತೀರ್ಮಾನ ಮಾಡ್ಕೊಂಡ್ವಿ ಕಮಿಟ್ರು. ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಮಸಿ ತೊಗೊಂಡ್ರು. ನಂತರ ಏನಾಯ್ತು ಅಂತಂದರೆ ಎಲ್ಲರೂ ಈಗ ನಾವು ನೆವಟರ್ಸ್ ಮಾಡ್ಕೊತ ಬಂದ್ವಿ. ಅವಾಗ ಇತ್ತಿತ್ತಲಾಗಿ ಬೆಳೀತಾ ಬೆಳೀತಾ ಬಂತು. ಅವರಿಂದ ಬಂದು ಭಕ್ತಾದಿಗಳು ಅವರು ಸಹಿತ ನಾವು ನಮಸಿ ಮಾಡ್ತೇವೆ, ನಾವು ನಮಸಿ ಕೊಡ್ರಿ ಅಂತೇಳಿ ಈ ಪರ್ವೇ ಭಕ್ತರ ಹೆಚ್ಚಾಗಿ ಪ್ರತಿ ಅಮಾಸಿಗೆ ಅಮಾಸೆ ಪ್ರಸಾದ ಅನ್ನ ಪ್ರಸಾದ ಪ್ರತಿ ಅಮಾಸೆ ಪ್ರತಿ ಅಮಾಸಿ ಪ್ರತಿ ಅಮಾಸೆ. ಈ ವಿಡಿಯೋ ನೋಡಿದ್ರಲ್ಲ, ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ನಿಮಗೆ ಇದು ಹಿರೂರು ಅಂತೇಳಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು. ಈ ಪ್ಲೇಸಿಗೆ ಬರ್ಬೇಕಂದ್ರೆ ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ನಾನು ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಶುಭ ದಿನ, ಬಾಯ್.